ಸೈನಿಕ ತನ್ನ ಹಳೆ ಸ್ಟೈಲಲ್ಲಿ ಮತ್ತೆ ಟಿಕೆಟ್ ಕೊಟ್ಟರೂ ಸ್ಪರ್ಧಿಸ್ತೀನಿ, ಟಿಕೆಟ್ ಕೊಡದಿದ್ರೂ ಸ್ಪರ್ಧಿಸ್ತೀನಿ ಅನ್ನೋದನ್ನ ಖಚಿತಪಡಿಸಿದ್ದಾರೆ. ಈ ನಡುವೆ ಅವರು ಸ್ವಲ್ಪ ಸಾಫ್ಟ್ ಆಗಿದ್ರು. ಬಿಜೆಪಿ ಹೈಕಮಾಂಡ್ ಅವರಿಗೆ ಸ್ವಲ್ಪ ಸಾಫ್ಟ್ ಆಗಿರಿ, ನಾವು ಕುಮಾರಸ್ವಾಮಿ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ನೋಡ್ತೀವಿ, ರಾಜ್ಯ ನಾಯಕರಿಂದ ಪ್ರಯತ್ನ ಆದ್ರೆ ಆ ನಂತರ ನಿಮಗೆ ಟಿಕೆಟ್ ಸಿಗುವಂತ ಸಾಧ್ಯತೆ ಇದೆ, ಹಾಗಾಗಿ ಸ್ವಲ್ಪ ಸೈಲೆಂಟ್ ಆಗಿರಿ, ಯಾವುದೇ ಹೇಳಿಕೆ ಕೊಡಬೇಡಿ, ನಾನೇ ಇಲ್ಲಿ ಅಭ್ಯರ್ಥಿ ಅಂತ ಹೇಳಕ್ ಹೋಗ್ಬೇಡಿ ಅಂತ ಸಿಪಿ ಯೋಗೀಶ್ವರ್ ಅವ್ರನ್ನ ತಣ್ಣಗಾಗಿಸಿದ್ರು. ಆದ್ರೆ ರಾಜೀನಾಮೆ ಕೊಟ್ರು ನೋಡಿ, ಅಲ್ಲಿಗೆ ಎಲ್ಲವೂ ಕ್ಲಿಯರ್. ಸಿಪಿ ಯೋಗೀಶ್ವರ್ ಹೇಳ್ತಾ ಇದ್ದಾರೆ, ರಾಜೀನಾಮೆ ಯಾಕೆ ಕೊಟ್ರಿ, ಇದು ಬಿಜೆಪಿ ವಿರುದ್ಧ ಬಂಡಾಯನ ಅನ್ನೋ ಪ್ರಶ್ನೆ ಕೇಳಿದ್ದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ, ಇನ್ ಎರಡು ಮೂರು ದಿನ ಇದೆ ನಾಮಪತ್ರ ಸಲ್ಲಿಸೋದಕ್ಕೆ, ಹಾಗಾಗಿ ತಯಾರಿ ಮಾಡ್ಕೋಬೇಕಲ್ವಾ, ಅದಕ್ಕಾಗಿ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ. ಅದರ ಅರ್ಥ ಬಿಜೆಪಿ ಟಿಕೆಟ್ ಕೊಟ್ಟರು ನಾನು ನಾಮಪತ್ರ ಸಲ್ಲಿಸ್ತೀನಿ, ಬಿಜೆಪಿ ಟಿಕೆಟ್ ಕೊಡದಿದ್ರೂ ನಾಮಪತ್ರ ಸಲ್ಲಿಸ್ತೀನಿ, ನನಗೆ ಪಕ್ಷೇತರ ಆಗಿ ನಿಂತು ಗೆಲ್ಲೋದು ಗೊತ್ತು, ನನಗೆ ಪಾರ್ಟಿಯಲ್ಲಿ ನಿಂತು ಗೆಲ್ಲೋದು ಗೊತ್ತು, ನನಗೆ ನಿಮ್ಮೆಲ್ಲರ ಅವಶ್ಯಕತೆ ತುಂಬ ಏನೂ ಇಲ್ಲ, ಒಂದು 10-20 ಸಾವಿರ ಮತಕ್ಕಷ್ಟೇ ನಿಮ್ಮ ಅವಶ್ಯಕತೆ ಇದೆ, ಅದನ್ನು ಜಾಸ್ತಿ ಎಫರ್ಟ್ ಹಾಕಿದರೆ ಅಥವಾ ನೀವೇ ಏನಾದರೂ ಜನರ ದೃಷ್ಟಿಯಲ್ಲಿ ನನಗೆ ಮೋಸ ಮಾಡ್ತಾ ಇದ್ದೀರಾ ಅಂತ ಅನಿಸಿದರೆ ಆ ವೋಟನ್ನು ನಾನು ಆರಾಮಾಗಿ ತೊಗೊಬಿಡ್ತೀನಿ. ಹೀಗೆ ಸಿ ಪಿ ಯೋಗೀಶ್ವರ್ ಅವರ ಮೈಂಡ್ ಕ್ಲಿಯರ್ ಆಗಿದೆ, ನನಗೆ ನನ್ನ ಚನ್ನಪಟ್ಟಣದ ಜನ ಅನ್ಯಾಯ ಮಾಡೋದಿಲ್ಲ ಅಂತ. ನನಗೆ BJP ಅನ್ಯಾಯ ಮಾಡ್ಬೋದು, JDS ಕುಮಾರಸ್ವಾಮಿಯವರು ಅನ್ಯಾಯ ಮಾಡ್ಬೋದು, ಆದರೆ ಚನ್ನಪಟ್ಟಣದ ಜನ ಅನ್ಯಾಯ ಮಾಡೋದಿಲ್ಲ, ಇದು ಸ್ಪಷ್ಟ. ಯಾಕಂದರೆ ಹಾಗೆ ನೋಡಿದರೆ ಸಿ ಪಿ ಯೋಗೀಶ್ವರ್ ಕಾಯಬೇಕಾಗಿತ್ತು, ಯಾಕೆಂದರೆ ಹೇಳಿದ್ದಾರೆ ಅವರು, ಪ್ರಹ್ಲಾದ್ ಜೋಶಿಯವರು ನನಗೆ ಗ್ಯಾರಂಟಿ ಕೊಟ್ಟಿದ್ದಾರೆ, BJP ನಾಯಕರೆಲ್ಲರೂ ಕೂಡ ನನ್ನ ಜೊತೆಗೆ ನಿಂತಿದ್ದಾರೆ, ಹಾಗಾಗಿ ನನಗೆ ಕುಮಾರಸ್ವಾಮಿಯವ್ರನ್ನ ಕನ್ವಿನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ನನಗೆ ಟಿಕೆಟ್ ಸಿಗುವಂಥ ಸಾಧ್ಯತೆ ಇದೆ ಅಂಥೇಳಿ. ಆದರೆ ಇಲ್ಲಿ ಕೊನೆಯ ಹಂತದ ಪ್ರಯತ್ನ ಕೂಡ ವಿಫಲ ಆಯ್ತಾ? ಏನಾದರೂ ಹೋಪ್ಸ್ ಇಟ್ಕೋಬಹುದಾ ಸಿ ಪಿ ಯೋಗೀಶ್ವರ್ಗೆ BJP JDS ಮೈತ್ರಿ ಟಿಕೆಟ್ ಸಿಗುತ್ತೆ ಅಂತ ಹೋಪ್ಸ್ ಇಟ್ಕೋಬಹುದು? ಯಾವಾಗ ಅಂತ ಹೇಳಿದರೆ, ಕುಮಾರಸ್ವಾಮಿ ಅವರಿಗೆ ಈ ಮೂರೂ ಜನರನ್ನ ಗೆಲ್ಲಿಸೋದಕ್ಕೆ ನಿಲ್ಲಿಸಿದ್ರೂ ಗೆಲ್ಲಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸಿದರೆ ಆಗ ನೋಡಿ ಸಿ ಪಿ ಯೋಗೀಶ್ವರ್ಗೆ JDS BJP ಮೈತ್ರಿ ಟಿಕೆಟ್ ಸಿಕ್ಕುತ್ತೆ. ಈಗಿರೋದೇನು ಸಿಚುವೇಶನ್ ಅಂದರೆ, ಕುಮಾರಸ್ವಾಮಿಯವರ ಮನಸ್ಸಲ್ಲಿ ಯಡಿಯೂರಪ್ಪನವರು ಶಿಕಾರಿಪುರ ಕ್ಷೇತ್ರ ಬಿಟ್ಟರು, ತನ್ನ ಮಗನನ್ನು ಗೆಲ್ಲಿಸ್ಕೊಂಡ್ರು, ಈಗ ಬೊಮ್ಮಾಯಿಯವರು ಮಾಜಿ ಮುಖ್ಯಮಂತ್ರಿ ಅವರು ಕೂಡ ತನ್ನ ಶಿಗ್ಗಾವಿ ಕ್ಷೇತ್ರದಲ್ಲಿ ತನ್ನ ಮಗನಿಗೆ ಟಿಕೆಟ್ ಕೊಡಿಸಿದ್ದಾರೆ. ಈಗ ನಾನು ಕೇಂದ್ರದಲ್ಲಿ ಹೋಗಿದ್ದೀನಿ, ನನಗೆ ರಾಜಕೀಯ ಮತ್ತೆ ರಾಜ್ಯದಲ್ಲಿ ಬರುವಷ್ಟರೊಳಗೆ JDS ಭದ್ರ ಆಗಬೇಕು ಅಂದರೆ, ನಮ್ಮ JDS ಅಲ್ಲಿ ನನ್ನ ಮಗನಿಗೆ ಭವಿಷ್ಯ ಸಿಗಬೇಕು ಅಂದರೆ ಈ ಕ್ಷೇತ್ರದಲ್ಲಿ ಅವನಿಗೆ ಟಿಕೆಟ್ ಕೊಟ್ಟು ಅವನ್ನ ಗೆಲ್ಲಿಸ್ಕೋಬೇಕು ಅಂತ. ಈ ಸ್ವಾರ್ಥಕ್ಕೇನಾದರೂ HD ಕುಮಾರಸ್ವಾಮಿ ಇಳಿದ್ರೆ ಮತ್ತೆ ಮಂಡ್ಯ ಮತ್ತೆ ರಾಮನಗರ ರಿಪೀಟ್ ಆಗುವಂಥ ಸಾಧ್ಯತೆ ಇದೆ. ಮಂಡ್ಯ ರಾಮನಗರ ಚನ್ನಪಟ್ಟಣ ಹಾಸನ ಈ ಭಾಗದ ಜನ ಸ್ವಾಭಿಮಾನಕ್ಕೆ ಮತವನ್ನು ಕೊಟ್ಟಿದ್ದೇ ಹೆಚ್ಚು, ಹಾಗಾಗಿ ಇಲ್ಲಿನ ಜನ ಸ್ವಾಭಿಮಾನಿ ಮತವನ್ನು ಸಿ ಪಿ ಯೋಗೀಶ್ವರ್ ಕೇಳೋಕೆ ಶುರು ಮಾಡಿದರೆ ಅವ್ರ ಕಡೆ ವಾಲುವಂಥ ಸಾಧ್ಯತೆ ಇದೆ. ಕುಮಾರಸ್ವಾಮಿ ಅವರಿಗೆ ಈಗಿರುವಂಥ ಆಯ್ಕೆ ಅನಿತಾ ಕುಮಾರಸ್ವಾಮಿ, ಹಾಗೆ ಜಯಮುತ್ತು ಚನ್ನಪಟ್ಟಣ ಭಾಗದಲ್ಲಿರುವಂಥ ನಾಯಕರು, ಹಾಗೆ ನಿಖಿಲ್ ಕುಮಾರಸ್ವಾಮಿ. ಒಂದು ವೇಳೆ HD ಕುಮಾರಸ್ವಾಮಿ ಏನಾದರೂ ಜಯಮುತ್ತು ಕಣಕ್ಕಿಳಿಸ್ತೀನಿ ಅಂತಂದರೆ ಆಗ ನೋಡಿ ಜನರಿಗೆ ಕುಮಾರಸ್ವಾಮಿಯವ್ರ ನಿರ್ಧಾರದ ಬಗ್ಗೆ ಒಂದು ಮೆಚ್ಚುಗೆ ಬರುತ್ತೆ. ಇಲ್ಲ, ತನ್ನ ಮಗನನ್ನೋ ಪತ್ನಿನೋ ಕಣಕ್ಕಿಳಿಸೋಕೆ ಯೋಚನೆ ಮಾಡಲಿಲ್ಲ, ಕುಮಾರಸ್ವಾಮಿಯವರು ಸ್ವಾರ್ಥ ಇಲ್ಲ, JDS ಅಭ್ಯರ್ಥಿ ಆಗಬೇಕು ಅಂತ ಯೋಚನೆ ಮಾಡಿದ್ದಾರೆ ಅಷ್ಟೇ. ಹಾಗಾಗಿ ಒಂದು ವರ್ಗ ಏನಿದೆ, ಈ ಜಾತಿ ಇದೆಲ್ಲವನ್ನು ಬಿಟ್ಟು ನಾವು ಓಟನ್ನು ಒಳ್ಳೆಯ ಅಭ್ಯರ್ಥಿ ಕೊಡ್ತೀವಿ ಅನ್ನುವಂಥ ವ್ಯಕ್ತಿಗಳು ಆಗ ನೋಡಿ ಕುಮಾರಸ್ವಾಮಿಯವ್ರ ನಿರ್ಧಾರಕ್ಕೆ ಮೆಚ್ಚಿ ಜಯಮುತ್ತು ಅವರಿಗೆ ಮತ ಕೊಡ್ಬೋದು, ಆಗ ಸಾಧ್ಯತೆ ಇದೆ ಒಂದರ್ಥದಲ್ಲಿ BJP JDS ಮೈತ್ರಿ ಅಭ್ಯರ್ಥಿ ಗೆಲ್ಲೋದಕ್ಕೆ. ಆದರೆ ಇಲ್ಲಿ ಜಯಮುತ್ತು ಓಟನ್ನು ಸೆಳೆಯುವಲ್ಲಿ ಶಕ್ತನ, ಈಗ HD ಕುಮಾರಸ್ವಾಮಿ, CP ಯೋಗೀಶ್ವರರು ಇವರಷ್ಟು ಶಕ್ತಿ ಜಯಮುತ್ತು ಅವರಿಗಿದೆಯಾ ಅಂದರೆ ಇಲ್ಲ ಖಂಡಿತ. ಹಾಗಾಗಿ ಕುಮಾರಸ್ವಾಮಿ ಯೋಚನೆ ಮಾಡ್ತಾರೆ, ನಾನು ಟಿಕೆಟನ್ನು ಯಾರಿಗೆ ಕೊಟ್ಟರೆ ಒಳ್ಳೆಯದು, ಈಗಾಗಲೇ CP ಯೋಗೀಶ್ವರ್ಗೆ ಬೇಡ ಅಂತ ನಿರ್ಧಾರ ಮಾಡ್ತಾ ಇದ್ದೀನಿ. ಇವ್ರು ಮೂರು ಜನರಿಗೆ ಕೊಡೋದಕ್ಕೆ ಹೋದರೆ ಅನಿತಾ ಕುಮಾರಸ್ವಾಮಿ ಕೊಟ್ಟರೆ ಮತ್ತೊಮ್ಮೆ ಕುಟುಂಬಕ್ಕೆ ಕೊಟ್ಟರು, ರಾಮನಗರದಲ್ಲಿ ಅವರಿದ್ದರು, ಅವ್ರು ತನ್ನ ಕ್ಷೇತ್ರ ಮಗನಿಗೆ ಬಿಟ್ಕೊಟ್ರು, ಮಗ ಸೋತೋದ, ಈಗ ಮಗನಿಗೆ ಈ ಕ್ಷೇತ್ರ ಬಿಟ್ಕೊಟ್ರೆ ಎಲ್ಲ ಕಡೆ ಸೋತು ಮಗನಿಗೆ ತಂದು ಇಲ್ಲಿ ಮತ್ತೆ ಲಾಂಚ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಹೆಂಡತಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಇವ್ರದ್ದು ಕತೆ ಇಷ್ಟೇ, ಮಗನಿಗೆ ಬಿಟ್ಟರೆ ಹೆಂಡತಿಗೆ, ಹೆಂಡತಿಗೆ ಬಿಟ್ಟರೆ ಮಗನಿಗೆ, ಮಗನಿಗೆ ಬಿಟ್ಟರೆ ತನಗೆ, ತನಗೆ ಬಿಟ್ಟರೆ ಹೆಂಡತಿಗೆ, ಹೆಂಡತಿಗೆ ಬಿಟ್ಟರೆ ಮಗನಿಗೆ. ಇವ್ರದ್ದು ಈ ತ್ರಿಕೋನ ರಾಜಕೀಯ, ಅಪ್ಪ ಮಗ ಹೆಂಡತಿ ಇವ್ರ ನಡುವೆನೇ ನಡೀತಾ ಇರುತ್ತೆ ರಾಜಕೀಯ. ಹಾಗಾಗಿ ಇವರು ನಂಬೋಂಗಿಲ್ಲ ಅಂತ ಅನ್ಕೋಬಿಟ್ಟು ಜನ ಕೈ ಕೊಟ್ಟರೆ, ಇನ್ ಕೇಸ್ ನಿಖಿಲ್ ಕುಮಾರಸ್ವಾಮಿ ಕೊಟ್ಟರೆ ಈಗಾಗಲೇ ಅದರ ಲೆಕ್ಕಾಚಾರ ನಾವು ಹೇಳಿದ್ದಾಗಿದೆ. ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ರಾಮನಗರ ಸೋತ ಮೇಲೆ ಮತ್ತೆ ತನ್ನ ಮಗನ್ನ ಗೆಲ್ಲಿಸ್ಕೊಂಬರೋಣ, ಹೇಗಾದರೂ ಮಾಡಿ ವಿಧಾನಸೌಧಕ್ಕೆ ಕಳಿಸೋಣ, ಹೇಗಾದರೂ ಮಾಡಿ ರಾಜ್ಯ ರಾಜಕೀಯದಲ್ಲಿ ತನ್ನ ಮಗನನ್ನು ಸೆಟ್ಲ್ ಮಾಡೋಣ ಅನ್ನೋ ಸ್ವಾರ್ಥ ಕುಮಾರಸ್ವಾಮಿ ಇದು ಅಂತ ಅಲ್ಲಿ ರಿಜೆಕ್ಟ್ ಆಗುವ ಚಾನ್ಸಸ್ಸು. ಅನಿತಾ ಕುಮಾರಸ್ವಾಮಿ ಈ ಥರ ರಿಜೆಕ್ಟು, ನಿಖಿಲ್ ಕುಮಾರಸ್ವಾಮಿ ಆ ಥರ ರಿಜೆಕ್ಟು. ಆದರೆ ಜಯಮುತ್ತು ಅನ್ನೋ ವ್ಯಕ್ತಿ ಬಂದರೆ
ಆ ಕಡೆಯಿಂದ ಕಾಂಗ್ರೆಸ್ ಒಬ್ಬ ಫೈಟ್ ಕೊಡುವಂಥ ದೊಡ್ಡ ಕ್ಯಾಂಡಿಡೇಟು ದೊಡ್ಡ ನೇಮನ್ನು ನಿಲ್ಲಿಸ್ಬಿಟ್ರೆ ಈಗ ಇಲ್ಲಿ ಜಯಮುತ್ತು ನಿಲ್ಲಿಸೋಕೆ ಹೊರಟರು ಅಂದರೆ ಅಲ್ಲಿ ಕಾಂಗ್ರೆಸ್ ಅಲರ್ಟ್ ಆಗುತ್ತೆ, ಅಲ್ಲಿ ಅವರು ಡಿ ಕೆ ಸುರೇಶ್ ಅವ್ರನ್ನ ಇಲ್ಲಾಂದ್ರೆ ಸಿ ಪಿ ಯೋಗೀಶ್ ಅವ್ರನ್ನ ಸೆಳೆದು ನಿಲ್ಲಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಮ್ಮ ಕ್ಯಾಂಡಿಡೇಟ್ ವೀಕ್ ಆಗ್ತಾರೆ, ನಾವು ಎಷ್ಟು ಎಫರ್ಟ್ ಹಾಕಿದ್ರೂ ಕೂಡ ಮತಗಳು ಬರೋದಿಲ್ಲ. ಆಗ ತನ್ನ ಕ್ಷೇತ್ರನ ಸುಮ್ಮನೆ ತಾನೇ ಬಲಿ ಕೊಟ್ಟಾಗುತ್ತೆ. ಏನು ಮಾಡೋದು, ಈ ಮೂರರಲ್ಲಿ ಯಾರು ಹಿತವರು ಈ ಮೂವರೊಳಗೆ ಅಂತ ಎಚ್ ಡಿ ಕುಮಾರಸ್ವಾಮಿ ಜಯಮುತ್ತೂನ, ನಿಖಿಲ್ ಕುಮಾರಸ್ವಾಮಿ ಅವರ, ಅನಿತಾ ಕುಮಾರಸ್ವಾಮಿ ಅವರ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಇಷ್ಟೆಲ್ಲ ಯೋಚನೆ ಮಾಡೋದಕ್ಕಿಂತ ಜೆ ಡಿ ಎಸ್ ಚಿಹ್ನೆ ಅಡಿ ನಿಂತ್ಕೊಳ್ಳಿ ನೀವು ಅಂತ ಸಿ ಪಿ ಯೋಗೀಶ್ವರ್ಗೆ ಒಂದು ಅವಕಾಶ ಕೊಟ್ಟಿದ್ದಿದ್ರೆ ಮೊದಲೇ ಈ ಥರದ್ದೆಲ್ಲ ಬಂದೇ ಬರುತ್ತೆ, ಈ ಥರದ್ದೆಲ್ಲ ತಲೆನೋವುಗಳು ಇದ್ದೇ ಇದೆ. ಯಾರಿಗೆ ಕೊಟ್ಟರು ಜನರಿಗೆ ಒಪ್ಪಿಗೆ ಆಗಲ್ಲ, ರಾಮನಗರದಿಂದ ಕರೆಸಿ ಅನಿತಾ ಕುಮಾರಸ್ವಾಮಿ ಕೊಟ್ಟರು, ಅದೇ ರಾಮನಗರ ತನ್ನ ಮಗನಿಗೆ ಬಿಟ್ಕೊಟ್ಟಂಥ ನಿಖಿಲ್ ಕುಮಾರಸ್ವಾಮಿ ಅಲ್ಲಿ ಸೋತವ್ರು ಮತ್ತಿಲ್ಲಿ ಬಂದರು. ಇವರು ಮಕ್ಕಳು ಮೊಮ್ಮಕ್ಕಳು ಹೆಂಡತಿ ಇವರೆಲ್ಲರಿಗೂ ಒಂದೊಂದು ಲೊಕೇಶನ್ ಒಂದೊಂದು ಕ್ಷೇತ್ರನ ಅಲಾಟ್ ಮಾಡೋದೇನೆ ಈ ಕುಮಾರಸ್ವಾಮಿ ಜೆ ಡಿ ಎಸ್ನವ್ರ ಕೆಲಸ ಅಂತ ಜನರ ಕೋಪ ನೆತ್ತಿಗೇರೋ ಮೊದಲು ಆಯ್ತಪ್ಪ ದೊಡ್ಡ ಮನಸ್ಸಿಂದ ಬಿಟ್ಕೊಡ್ತಾ ಇದ್ದೀನಿ, ಸಿ ಪಿ ಯೋಗೀಶ್ವರ್ ಈ ಕ್ಷೇತ್ರದಲ್ಲಿ ನಿಂತು ಗೆಲ್ಲಿ, ಮುಂದಿನ ಸಾರಿ ನೋಡೋಣ, ಈ ಸಾರಿ ನೀವು ಗೆಲ್ಲಿ, ಮುಂದಿನ ಸಾರಿ ನಮಗೆ ಕ್ಷೇತ್ರ ಬಿಟ್ಕೊಡೋದ ಅದು ಯಾವ ಥರನೂ ಮಾತುಕತೆ ಮಾಡೋಣ ಅಂಥೇಳಿ. ನನಗೆ ಕೇಂದ್ರದಲ್ಲಿ ಒಂದು ದೊಡ್ಡ ಖಾತೆ ಸಿಕ್ಕಿದೆ, ಕೇಂದ್ರದಲ್ಲಿ ಸರ್ಕಾರ ನನಗೆ ಮಾಜಿ ಮುಖ್ಯಮಂತ್ರಿ ಅಂತ ಒಂದು ದೊಡ್ಡ ಖಾತೆಯನ್ನು ಕೊಟ್ಟು ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದೆ. ಹಾಗೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಬಿ ಜೆ ಪಿ ಜೊತೆಗೆ ಕ್ಷೇತ್ರಗಳ ಹಂಚಿಕೆ ಒಳ್ಳೆ ರೀತಿಯಲ್ಲಿ ಹೋಗೋಣ ಅಂತ ಕುಮಾರಸ್ವಾಮಿ ಯೋಚನೆ ಮಾಡಿದರೆ ಈಗಲೂ ಸಾಧ್ಯತೆ ಇದೆ ಇತ್ತು. ಆದರೆ ಸಿ ಪಿ ಯೋಗೀಶ್ವರ್ ಕೊನೆಯ ಒಂದು ಮಾತಿಗೆ ಕಾಯ್ತಾ ಇದ್ದಾರೆ, ಅಂದರೆ ಬಿ ಜೆ ಪಿಯ ನಾಯಕರು ಇನ್ನೊಂದು ದಿನದಲ್ಲಿ ಏನು ಹೇಳ್ತಾರೆ. ಪ್ರಹ್ಲಾದ್ ಜೋಶಿ ಕೇಂದ್ರದಿಂದ ನರೇಂದ್ರ ಮೋದಿನೋ ಇಲ್ಲ ಅಮಿತ್ ಶಾ ಅವ್ರಿಗೋ ಮಾತಾಡಿ, ಅವ್ರು ಕುಮಾರಸ್ವಾಮಿ ಅವ್ರಿಗೆ ಮಾತಾಡಿ, ಕುಮಾರಸ್ವಾಮಿ ಅವರು ಕನ್ವಿನ್ಸ್ ಆಗಿ ಆಯಿತು ಸಿ ಪಿ ಯೋಗೀಶ್ವರ್ ಅವ್ರಿಗೆ ಕ್ಷೇತ್ರ ಕೊಡೋಣ ಅಂತ ಹೇಳಿ ಆಗ ಬಿ ಫಾರ್ಮ್ ಸಿಕ್ಕಿದರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಸಿ ಪಿ ಯೋಗೀಶ್ವರ್ ಕಣಕ್ಕಿಳಿಯೋಕೆ ಅವಕಾಶ ಸಿಕ್ಕಿದರೆ ಮಾತ್ರ ಕೂಲ್ ಕೂಲ್ ಸೈನಿಕ ನಾನು ಬಂದೂಕು ಎತ್ತೋದಿಲ್ಲ, ಇಲ್ಲ ಅಂತ ಹೇಳಿದರೆ ಬಂದೂಕು ಎತ್ತಿ ಗನ್ ಎತ್ತಿ ನಾನು ಶೂಟ್ ಮಾಡೋದಕ್ಕೆ ರೆಡಿ ಅಂತ ಸಿ ಪಿ ಯೋಗೀಶ್ವರ್ ಹೇಳ್ತಿದ್ದಾರೆ. ಇದನ್ನು ಎದುರಿಸುತ್ತಾ ಅಥವಾ ಇದನ್ನು ಈ ಡ್ಯಾಮೇಜ್ ಕಂಟ್ರೋಲನ್ನು ಕುಮಾರಸ್ವಾಮಿ ಮಾಡ್ತಾರ? ಸದ್ಯ ಸಿ ಪಿ ಯೋಗೀಶ್ವರ್ ಒಂದು ಹೆಜ್ಜೆಯನ್ನು ಪಕ್ಷದಿಂದ ಹೊರಗಿಟ್ಟಾಗಿದೆ, ವಿಧಾನ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ ಅಂದರೆ ಕಣಕ್ಕಿಳಿಯೋದಕ್ಕೆ ರೆಡಿ ಇಳಿತೀನಿ ನಾನು. ನೀವು ಟಿಕೆಟ್ ಕೊಡ್ತಿರೋ ಬಿಡ್ತಿರೋ ನಾನು ಅದಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ ಅಂದರೆ ಅದರ ಅರ್ಥ ಇಲ್ಲಿ ನಾಮಪತ್ರ ಸಲ್ಲಿಸೋ ಮೊದಲು ಅಲ್ಲಿ ರಾಜೀನಾಮೆ ಕೊಟ್ಟಿರಬೇಕು, ಅದಕ್ಕೆ ಕೊಟ್ಟಿದ್ದೀನಿ. ಅದು ಬಿ ಜೆ ಪಿಯಿಂದ ಸಿಕ್ಕಿದ್ರೂ ತೊಂದರೆ ಇಲ್ಲ, ನಿಮ್ಮ ಕಡೆಯಿಂದ ಸಿಗಲಿಲ್ಲ ಜೆ ಡಿ ಎಸ್ ಬಿ ಜೆ ಪಿಯಿಂದ ಅಂದರೆ ಕಾಂಗ್ರೆಸ್ಸಿಂದ ಕೊಡ್ಬೋದು. ಇಲ್ಲ ಅಂದರೆ ಪಕ್ಷೇತರ ಆಗಿ ನಿಂತರೂ ನಾನು 80,000 ಮೇಲೆ ಓಟ್ ತಗೋತೀನಿ ಅಂದರೆ ನಾನು ಗೆಲ್ಲೋದೇನು ಕಷ್ಟ ಅಲ್ಲ, ನಾನು ಎದುರಿಸೇ ಎದುರಿಸ್ತೀನಿ. ತ್ರಿಕೋನ ಸ್ಪರ್ಧೆ ಆದರೂ ಆಗಬಹುದು, ಗೊತ್ತಿಲ್ಲ ಕಾಂಗ್ರೆಸ್ ಏನು ನಿರ್ಧಾರ ತಗೊಳ್ಳುತ್ತೆ ಸೈನಿಕನನ್ನು ಸೆಳೆಯೋದಕ್ಕೆ. ಇವತ್ತು ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಸಭೆ ನಡೆಸ್ತಾ ಇದ್ದಾರೆ, ಚನ್ನಪಟ್ಟಣ ಮಾತ್ರ ಅಲ್ಲ ಸಂಡೂರು ಶಿಗ್ಗಾವಿ ಅಭ್ಯರ್ಥಿ ಯಾರನ್ನು ಫೈನಲ್ ಮಾಡಬೇಕು, ಎಲ್ಲ ಕಡೆ ಪೈಪೋಟಿ ಇರೋದ್ರಿಂದ ಅದರಲ್ಲೂ ಬಹಳ ಮುಖ್ಯವಾಗಿ ಚನ್ನಪಟ್ಟಣ ಗಮನ ಸೆಳೆಯುವಂಥ ಸಾಧ್ಯತೆ ಇದೆ. ಇವತ್ತು ಅವರ ನಿರ್ಧಾರ ಕೂಡ ಪ್ರಮುಖ ಆಗುತ್ತೆ. ಸೈನಿಕ ಯೋಗೇಶ್ವರ ಆ ಕಡೆ ಹೋಗ್ತಾರಾ ಅಥವಾ ಬಿ ಜೆ ಪಿ ತರಾತುರಿಯಲ್ಲಿ ಕುಮಾರಸ್ವಾಮಿ ಅವ್ರನ್ನ ಕನ್ವಿನ್ಸ್ ಮಾಡಿ ಟಿಕೆಟನ್ನು ಕೊಡ್ತಾರಾ ಗೊತ್ತಿಲ್ಲ. ಸದ್ಯಕ್ಕಿದೆಲ್ಲ ಕಾದು ನೋಡುವಂಥ ವಿಷಯ.